ನೆಲ್ಲಡಿ ಮನೆ ಅಂತೇಳಿ, ನಿಮ್ಗೆ ಇದು ಮೈನ್ ಡೋರ್, ಇದೆಲ್ಲ ರೋಸ್ ವುಡ್. ಈಗ ಒಂದು ಮೈನ್ ಡೋರ್ ಮಾಡ್ಬೇಕಾದ್ರೆ ಸಾಧಾರಣ 6-8 ಲಕ್ಷ ರೂಪಾಯಿ ಬೇಕಾಗ್ತದೆ. ಇವರು ಯಕ್ಷಗಾನಕ್ಕೆಲ್ಲ ಸಪೋರ್ಟ್ ಮಾಡ್ತಿದ್ರು. ಈ ಕಂಬದ ಶೇಪ್ ಉಂಟಲ್ಲ, ಮದ್ದಳೆ ಕಂಬದ ಮನೆ, ಮೈಸೂರು ಪೇಂಟಿಂಗ್ ಅಲ್ಲಿ ದಶಾವತಾರಗಳು, ಅದು ಯಜಮಾನನ ಕೋಣೆ. ಇದು ಕಂಬಳ ರೇಸ್ ಅಂತೇಳಿ, ಓಡಿಸ್ಕೊಂಡು ಹೋಗುವಾಗ ಆ ಬಟ್ಟೆ ಹತ್ತಿರ ಬರುವಾಗ ಇದಕ್ಕೆ ಕಾಲಿನಲ್ಲಿ ತುಳಿತಾರೆ, ಆಗ ಈ ಹೋಲ್ ಅಲ್ಲಿ ಕೆಸರು ಚುಬ್ತದೆ. ಅದು 7.5 ಕೋಲಿಗೆ ತಾಗಿದ್ರೆ ಅವರಿಗೆ ಮೆಡಲ್. ಓಣಿಗಳು, ಹಾ, ಒಂದು ಮನೆಗೆ ಒಂದೊಂದು ಮನೆಗೆ ಹೋಗ್ಬೇಕಾದ್ರೆ ನಾವು ಓಣಿ ಮೂಲಕವೇ ಹೋಗ್ಬೇಕಾಗ್ತದೆ. ಅವಾಗ ರೋಡ್ ಎಲ್ಲಿ ಇರಲಿಲ್ಲ, ಮನೆಗಳು ಓಣಿ ಇರುವಂತದ್ದು ಎಲ್ಲ. ಇದು ಗುತ್ತು ಮನೆಗಳು. ಇದರಲ್ಲಿ 3 ಸಹ ಕುಂದಾಪುರದ್ದು ಗುತ್ತು ಮನೆಗಳು, ಬಣ್ಸ್ ಕಮ್ಯುನಿಟಿದು ಗುತ್ತು ಮನೆಗಳು, ಶೆಟ್ರ ಮನೆಯದ್ದು ಗುತ್ತು ಮನೆಗಳು. ಇಲ್ಲಿ ಇದು ನೆಲ್ಯಾಡಿ ಗುತ್ತು, ಇದು ಎರುಕೋಣೆ, ಇದು ಎರುಕೋಣೆ, ಇದು ಹರ್ಕೂರು ಒಳಗಿನ ಮನೆ ಅಂತೇಳಿ. ಅಂದರೆ ಇದಕ್ಕೆ ಹೆಬ್ಬಾಗಿಲಿತ್ತು, ಅದು ಸಿಗಲಿಲ್ಲ, ನಮಗೆ ಒಳಗಿನ ಮನೆ ಮಾತ್ರ ಸಿಕ್ಕಿದೆ. ಮತ್ತೊಂದು ಹೆಸರಂತೆ ಏನಂತ ಹೇಳಿದ್ರೆ, ಈ ಕಂಬದ ಶೇಪ್ ಉಂಟಲ್ಲ, ಮದ್ದಳೆ ಕಂಬದ ಮನೆ, ಮದ್ದಳೆ ಗೊತ್ತುಂಟ, ಹಾಂ, ಅದರ ಶೇಪ್ ಇದ್ದದ್ದಕ್ಕೆ ಮದ್ದಳೆ ಕಂಬದ ಮನೆ ಅಂತ ಹೇಳುವಂಥದ್ದು. ಹಾಂ, ಮೃದಂಗದ, ಅದಕ್ಕೋಸ್ಕರ ಮದ್ದಳೆ ಕಂಬದ ಮನೆ ಅಂತ ಹೇಳುವಂಥದ್ದು. ಒಂದು ಪೀಸು ಫುಲ್ಲು ಬೋಗಿ ಮರ, ಚಾಕ್ಲೇಟ್. ಇದು ಅವರದ್ದು ದೈವ, ಮಾರಿದುರ್ಗೆ ಅಂತೇಳಿ, ಬಂಡ್ಸ್ ಕಮ್ಯುನಿಟಿದು ದೈವ ಮಾರಿದುರ್ಗೆ ಅಂತೇಳಿ. ಮತ್ತು ಈ ಹೈಟಿಗೆ ಒಂದು ಸಿಸ್ಟಮ್ ಉಂಟು. ಈ ಹೈಟ್ ಯಾಕಂತ ಹೇಳಿದ್ರೆ, ಈ ಮುಂಚಿನ ಕಾಲದಲ್ಲಿ ಒಂದು ಊರನ್ನು ಕಂಟ್ರೋಲ್ ಮಾಡುವಂಥದ್ದು ಬಂಡ್ಸ್ ಕಮ್ಯುನಿಟಿ. ಮತ್ತು ಆವಾಗ ಜಾತಿ ವೈಸ್, ಈ ಕೆಳ ಜಾತಿಯ ಬಂದರೆ ಅಲ್ಲಿ ಕೆಳಗೆ ನಿಲ್ಲಬೇಕು. ಇಲ್ಲಿ 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 ಅದು ಅಲ್ಲಿ ಆ ಸೈಡ್ ಆ ಕಂಬಕ್ಕೆ ಮುಖ ಮಾಡಿ ನಿಲ್ಲಬೇಕು. ಹಾಂ, ಹಾಗೆ ಆ ಮುಖ ತೋರಿಸುವ ಹಾಗೆ ಇಲ್ಲ, ಹಾಗೆ. ಹಾಂ, ಮತ್ತು ಸಾಧಾರಣ ಜಾತಿ ಬಂದರೆ ಮೇಲೆ ಬರ್ಬೋದು, ಒಳಗೆ ಯಾರಿಗೂ ಪ್ರವೇಶ ಇಲ್ಲ. ಆ ಸಿಸ್ಟಮ್ಗಳಿದೆಲ್ಲ ಇಲ್ಲಿ ಒಳಗೆ ಬರ್ಬೋದು. ಇಲ್ಲಿ ಪೇಂಟಿಂಗ್ಸ್ ಎಲ್ಲ ಸ್ವಲ್ಪ ಇಟ್ಟಿದ್ದಾರೆ. ಸೊ ಈ 3, 1, 2, 3 ಶೆಟ್ರ ಮನೆ ಬಂಡ್ಸ್, ಹಾಂ, ಬಂಡ್ಸ್ ಕುಂದಾಪುರ ಕರಾವಳಿ ಭಾಗದ ಬಂಡ್ಸ್ ಕಮ್ಯುನಿಟಿ ಗುತ್ತು ಮನೆಗಳು. ಗುತ್ತು ಮನೆ ಲೈಕ್ ವಾಡೆಗಳು ಆಗಿನ ಕಾಲದಲ್ಲಿ ನಾರ್ತ್ ಕರ್ನಾಟಕ ವಾಡೆಗಳ ಹತ್ರ, ಹಾಂ, ಹಾಗೆ ಹಾಗೆ ಸೇಮ್. ಇದು ಏತದ ಮರಿಗೆ, ನಮಗೆ ನೀರಾವರಿಯಲ್ಲಿ ಸುರಿಗೆದ್ದದ್ದು ಏತ ನೀರಾವರಿ, ನಂತರ ಪಂಪ್ ಸೆಟ್ಗಳು. ಓಕೆ, ಈಗಲೂ ಇದು ಚಾಲ್ತಿಯಲ್ಲಿದೆ ಏತ ನೀರಾವರಿ ಅಂತೇಳಿ. ಇದು ನೇಗಿಲು, ಇದು ನೇಗಿಲು. ಈಗಿನ ಮಕ್ಕಳಿಗೆ ಇದು ಏನಂತ ಗೊತ್ತಿಲ್ಲ, ಇದಕ್ಕೆ ನೇಗಿಲು ಅಂತೇಳಿ. ಇದು ದನದ ಕುತ್ತಿಗೆ ಕಟ್ಟುವಂಥ ಬೆಲ್ಲುಗಳು, ಗಂಟೆ. ಹಾಂ, ಗಂಟೆ ಅಂದರೆ ಇದರಲ್ಲಿ ಗಂಟೆ ಮೇಲಿದೆ, ಯಾರೋ ಕಟ್ ಮಾಡಿದ್ದಾರೆ. ಈಗ ಸೌಂಡ್ ಆಗ್ತದೆ. ಇದರಲ್ಲಿ 2 ಸಿಸ್ಟಮ್ ಉಂಟು, ಒಂದು ನಮ್ಮ ದನ ಎಲ್ಲಿ ಉಂಟು ಅಂತೇಳಿ ಗೊತ್ತಾಗ್ತದೆ ಆ ಸೌಂಡಿಗೆ. ಮತ್ತು ಈ ಸೌಂಡಿಗೆ ಕಾಡು ಪ್ರಾಣಿಗಳು ಹತ್ತಿರ ಬರುವುದಿಲ್ಲ, ಅದಕ್ಕೋಸ್ಕರ ಕಟ್ಟುವಂಥದ್ದು. ಕರೆಕ್ಟ್, ಅವಾಗೆಲ್ಲ ಕಾಡು ಅಟ್ಯಾಕ್ ಆಗೋಲ್ಲ. ಹಾಂ, ಅದಕ್ಕೋಸ್ಕರ ಹಿಡಿದ್ಬಿಡೋದು, ಕಟ್ಟುವಂಥದ್ದು. ಎಷ್ಟು ದೂರದ ಸರ್ ಇದು? ಮುಂಚಿನ ಕಾಲದಲ್ಲಿ ಅಷ್ಟು ಜನ ಇದ್ರು, ನೀವು ಅದ್ರ ಕಲ್ಲು ನೋಡುವಾಗ ಗೊತ್ತಾಗೋದಿಲ್ವ ಎಷ್ಟು ಜನ ಇದ್ರೆ ಅಂತೇಳಿ. ಅಡುಗೆ ಮಾಡೋಕ್ಕೆ ಎಷ್ಟು ಜನ ಇದ್ರೆ ಅಂತ ಹೇಳಿ. ಹಾಂ, ಅರಿಬೇಕಲ್ಲ, ಚಿಕ್ಕದಿದ್ರೆ ಅಷ್ಟು ಜನ ಕಮ್ಮಿ, ದೊಡ್ಡದಾಯ್ತು ಅಷ್ಟು ಜನ ಇದ್ರು ಇಲ್ಲಿ ಅಂತ. ಈ ಮೊಸರು ಕಡಿಯುವಂಥದ್ದು ನೋಡಿ, ಹಂಗೆ ಪತ್ರ. ಹ್ಮ್, 2, 3, 4, 5, 6, 7, 8, 9, 10 ಹತ್ತು ಅಲ್ಲಿ 2 ಉಂಟು ನೋಡಿ, ದೊಡ್ಡ ಕಂಬಗಳು. ಮೇನ್ ಡೋರ್ ಇದ? ಹೌದು, ಅಲ್ಲ, ಮೇನ್ ಡೋರ್ ಅದು. ನಾವು ಇದು ಇಷ್ಟು ಮನೆ ದೊಡ್ಡ ಮನೆಯಲ್ಲಿ ಏನು ಸೆಟ್ ಮಾಡುವುದು ಅಂತೇಳಿ ಶೆಣೆಯರ ಪೇಂಟಿಂಗ್ ಸೆಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ನಾವು ಎಂಟ್ರಿ ಕೊಟ್ಟಿದ್ದೇವೆ. ಹಾಂ, ಇಲ್ಲಿ ಪೇಂಟಿಂಗ್ಸ್ ಇಟ್ಟಿದ್ದಾರೆ. ಇದು ಮೈಸೂರು ಪೇಂಟಿಂಗಲ್ಲಿ ದಶಾವತಾರಗಳು, ಮತ್ಸ್ಯಾವತಾರ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಇಲ್ಲಿ ಬುದ್ಧ ಬರ್ತಾನೆ, ಬಲರಾಮ, ಕಲ್ಕಿ. ಇಲ್ಲಿ ಕೃಷ್ಣ ಬರುವುದಿಲ್ಲ, ಯಾಕಂತ ಹೇಳಿದ್ರೆ ಕೃಷ್ಣನ ಅವತಾರವನ್ನೇ ಕಲ್ಕಿ ಅವತಾರ ಅನ್ನೋದು, ಹಾಗಾಗಿ ಇಲ್ಲಿ ಕೃಷ್ಣ ಬರುವುದಿಲ್ಲ, ಬಲರಾಮ ಬರ್ತಾನೆ. ಅಲ್ಲ, ಇದು ಒರಿಜಿನಲ್ ಫೋಟೋಗಳು, ಇದಕ್ಕೆ ತುಂಬಾ ಕಾಸ್ಟ್ಲಿ ಇದು.
ಮೈಸೂರು ಪೇಂಟಿಂಗ್. ಇದು ಬಿ ಟೆ ಮರದ್ದು ಫ್ರೇಮ್ಗಳು ಇದೆ. ಬಲ್ಪು ಲೈಟ್ ಎಲ್ಲ ಇಲ್ಲ, ಇಲ್ಲ ದೀಪಗಳು, ದೀಪ ಹಚ್ಚಿಬಿಡೋದು, ದೀಪ ಎಲ್ಲೋ ಸೈಡ್ ಅಲ್ಲಿ ಇಟ್ಟು ಬಿಡ್ತಾರೆ. ಅಷ್ಟೇ ಅಷ್ಟೇ ಅಂದ್ರೆ ಆಗಿನ ಕಾಲಕ್ಕೆ ಆ ಬೆಳಕುಗಳು ಸಾಕಾಗ್ತಿತ್ತು, ನಮ್ಗೆ ಈಗ ಸಾಕಾಗುದಿಲ್ಲ. ಹಾಗೆ ಇದು ಅಡಿಗೆ ಮನೆ, ಅಡಿಗೆ ಮನೆಗಳು. ಮಡಿಕೆ ಪಾತ್ರೆ ಹಳ್ಳೆಗಳು, ಆ ಪಿಂಗಾಣಿ ಪಾತ್ರೆಗಳು, ಸೊ ಪಡ್ಡು ಮನೆ, ಇದು ಬಾಣಂತಿ ಕೋಣೆ, ತೊಟ್ಲು ನೋಡಿ ನಮ್ದು ಬಿದಿರಿನ ತೊಟ್ಲು. ಬಿದಿರಿಂದು ಅಲ್ಲ, ಮರದ ತೊಟ್ಲು ಬಂದದ್ದು ನಂತರ, ಸುರಿಗೆ ಬಿದಿರಿನ ತೊಟ್ಲುಗಳು. ಇದು ಬಾಣಂತಿ ಕೋಣೆ ನೋಡಿ, ದೊಡ್ಡ ಮನೆಗಳಲ್ಲೆಲ್ಲ ಬಾಣಂತಿಗೆ ಒಂದು ಸೆಪರೇಟ್ ಕೋಣೆ. ಸೆಪರೇಟ್ ಅಂದ್ರೆ ಫ್ಯಾಮಿಲಿ ಆವಾಗ ಅಷ್ಟು ಜನ ಇದ್ರು ಒಂದು ಮನೆಯಲ್ಲಿ, ಯಾರಾದ್ರೂ ಬಾಣಂತಿ ಇದ್ದೇ ಇರೋರು, ಅದಕ್ಕೋಸ್ಕರ ಬಾಣಂತಿ ಕೋಣೆ ಅಂತೇಳಿ. ಇದು ಪಡಸಾಲೆ, ಪಡಸಾಲೆ ಅಂತ ಹೇಳಿದ್ರೆ ಊಟ ಮಾಡುವಂತ ಜಾಗಕ್ಕೆ ನಾವು ಪಡಸಾಲೆ ಅಂತ ಹೇಳ್ತೇವೆ. ಡೈನಿಂಗ್ ಹಾಲ್, ಓಕೆ. ಊಟ ಮಾಡುವಂತ ಜಾಗಕ್ಕೆ ನಾವು ಪಡಸಾಲೆ ಅಂತ ಹೇಳುವಂತದ್ದು. ಪಕ್ಕಕ್ಕೆ ಇರುವಂತದ್ದು, ಇಲ್ಲಿ ಬಡಿಸುವಂತ ನೆಲದಲ್ಲಿ ಕೂತ್ಕೊಳ್ಳುವಂಥದ್ದು ಸಿಸ್ಟಮ್ ಆಗಿ. ಅಂದ್ರೆ ಇದರ ಮೈನ್ ಎಂಟ್ರೆನ್ಸ್ ಇಲ್ಲಿಂದ ಬರ್ತದೆ, ಇದು ಹಾಲಿನ ಹಾಗೆ ಜನರು ಬರುವಂತ ಕೂತ್ಕೊಳ್ಳುವಂತ ಜಾಗ ಎಲ್ಲ ಇದುವೇ ಆಗಿರ್ತದೆ. ಹಾಲ್ಗಳು ಮುಂಚಿನ ಇಷ್ಟೇ, ಅಂದ್ರೆ ಮುಂಚಿನ ಕಾಲದಲ್ಲಿ ಯಾರಿಗೂ ಮನೆ ಒಳಗೆ ಪ್ರವೇಶ ಇರಲಿಲ್ಲ, ಎಲ್ಲ ಜಗಲಿಯಲ್ಲಿ ಬಂದು ಕೂತ್ಕೊಳ್ಳುವುದು ಮತ್ತೆ ಹೀಗೆ ಮನೆಯವರಿಗೆ ಮಾತ್ರ ನಾವು ಒಳಗೆ ಪ್ರವೇಶ, ಹಾಗೆ ಆ ಸಿಸ್ಟಮ್ಗಳು. ಆ ಪಾತ್ರೆಗಳನ್ನು ನೋಡ್ಬೋದು ಮುಂಚಿನ ಕಾಲದ್ದು. ಇಡ್ಲಿ ಪಾತ್ರೆಗಳು. ಇದು ಮೈಕಾ ಪೇಂಟಿಂಗ್ ಅಂತೇಳಿ, ಕಾಗೆ ಬಂಗಾರ ಅಂತ ಹೇಳ್ತೇವೆ, ಅಬ್ರಕ ಅಬ್ರಕ ಅದರ ಪೇಂಟಿಂಗ್ಗಳು. ಹಾ ಸೋತ್ರಗಳು, ಇದ್ರಲ್ಲಿ ಎರಡು ಬದಿಯಲ್ಲಿ ಉಂಟು. ಹಾ ಅಲ್ಲ, ಫೋಟೋ ಹಾಗೆ ಇದ್ದದ್ದು, ಅದಕ್ಕೆ ನಾವು ಸಿಸ್ಟಮ್ ಅನ್ನು ಮಾಡಿಸಿದ್ದು. ಅದು ಯಜಮಾನನ ಕೋಣೆ, ಅದು ಟ್ರಾವೆಲಿಂಗ್ ಫೋಟೋ, ಅವರು ಎಲ್ಲಿ ಹೋಗುವಾಗ ಅದನ್ನು ಮಡಚಿ ತಗೊಂಡು ಹೋಗ್ಲಿಕ್ಕೋಸ್ಕರ, ಅಲ್ಲಿ ಪೂಜೆ ಮಾಡ್ಲಿಕ್ಕೋಸ್ಕರ. ಹಾ ಟ್ರಾವೆಲಿಂಗ್ ಫೋಟೋ. ಇಲ್ಲಿ ನೋಡಿ ಹೈಟ್ ಮಾಡಿ ಕೊಟ್ಟಿದ್ದಾರೆ. ಅಷ್ಟೇ ಮಕ್ಕಳಿಗೆ ಒಂದು ಸೆಪರೇಟ್, ಮಕ್ಕಳಿಗೆಲ್ಲ ಹಾಲು, ಗಂಡರಿಗೆ ಮಕ್ಕಳಿಗೆಲ್ಲ ಹಾಲು, ಯಜಮಾನಿಗೆ ಒಂದು, ಬಾಣಂತಿಗೆ ಒಂದು, ಫಿಕ್ಸ್ ಹೈಟ್ ಮಾಡಿದ್ರಲ್ಲ ಸರ್. ಅಂದ್ರೆ ಒಂದು ಅವರು ಮೇಲೆ ಇರಲಿ ಅಂತ ಹೇಳಿ, ಎಲ್ಲ ಕಂಟ್ರೋಲ್ ಅವರ ಕೈಯಲ್ಲಿ ಇರ್ತಂತೆ ಅಂತೇಳಿ. ಇರಲಿ. ಹಾ ಇದು ಮಧುಬನಿ ಚಿತ್ರಗಳು, ಇದು ವೆಜಿಟೇಬಲ್ ಡೇ ಕಲರ್, ತರಕಾರಿ ಬಣ್ಣಗಳು. ಹಾ ಕ್ಯಾರೆಟ್, ಬೀಟ್ರೂಟ್, ಅದು ಬಿತ್ತನೆ ಮಾಡುವಂಥದ್ದು. ಪಡಿಮಂಚ, ಪಡಿಮಂಚ ಉಂಟು, ಭತ್ತ ಬಡಿಯುವಂಥದ್ದಕ್ಕೆ ಪಡಿಮಂಚ. ಇದು ಇತ್ತು ನಮ್ಮಲ್ಲಿ, ಇದು ಕೋಣಕ್ಕೆ, ಇದು ಕೋಣ ಬಾಯಿ ಬಾಯಿ ಕಟ್ಟುವಂಥದ್ದು. ಅಲ್ಲ ಉಳುವಾಗ, ಉಳುವಾಗ ಅದು ಆಚೆ ಈಚೆ ತಿನ್ನಬಾರ್ದು ಅಂತೇಳಿ ಅದಕ್ಕೆ ಕಟ್ಟುವಂಥದ್ದು. ಎರಡಕ್ಕೆ ಅದು ಒಂದು ಸೈಡಿಗೆ ಮಾತ್ರ, ಯಾವ ಸೈಡಿಗೆ ಇದು ಬದು ಉಂಟಲ್ವಾ ಅದಕ್ಕೆ ಹುಲ್ಲು ಇರ್ತದಲ್ವಾ ಅದು ತಿಂತದಲ್ವಾ ಅದಕ್ಕೆ ಇದು. ಇದು ಕಂಬಳ ರೈಸ್ ಅಂತೇಳಿ, ಇದಕ್ಕೆ ಕೆನೆ ಹಲಿಗೆ ಅಂತ ಹೇಳ್ತಾರೆ. ಹಲಿಗೆ ಇದರಲ್ಲಿ ಮೂರು ಟೈಪಿನ ಹಲಿಗೆ ಬರ್ತದೆ, ಕೆನೆ ಹಲಿಗೆ, ಅಲಗೆ, ಅಡ್ಡಾಲಿಗೆ ಅಂತೇಳಿ. ಇದರ ಸಿಸ್ಟಮ್ ಏನಂತ ಹೇಳಿದ್ರೆ, ಆರೂವರೆ ಕೋಲಿಗೆ ಮತ್ತು ಏಳುವರೆ ಕೋಲಿಗೆ ಬಟ್ಟೆ ಕಟ್ತಾರೆ. ಒಂದು ಕೋಲು ಅಂತ ಹೇಳಿದ್ರೆ ಎರಡೂವರೆ ಫೀಟ್, ಹಾಗೆ ಆರೂವರೆ ಕೋಲಿಗೆ ಮತ್ತು ಏಳುವರೆ ಕೋಲಿಗೆ ಬಟ್ಟೆ ಕಟ್ತಾರೆ. ಇದಕ್ಕೆ ನೊಗ ಕಟ್ತಾರೆ ಆ ತುದಿಗೆ, ಇದು ನೊಗ ಕಟ್ಟಿ ಅದಕ್ಕೆ ಕೋಣ ಕಟ್ತಾರೆ. ಇದನ್ನು ಓಡಿಸ್ಕೊಂಡು ಹೋಗ್ತಾರೆ, ಓಡಿಸ್ಕೊಂಡು ಹೋಗುವಾಗ ಅದ್ರ ಮೇಲೆ ನಿಂತ್ಕೊಳ್ತಾರೆ. ಓಡಿಸ್ಕೊಂಡು ಹೋಗುವಾಗ ಆ ಬಟ್ಟೆ ಹತ್ತಿರ ಬರುವಾಗ ಇದಕ್ಕೆ ಕಾಲಿನಲ್ಲಿ ತುಳಿತಾರೆ, ಆಗ ಈ ಹೋಲಲ್ಲಿ ಕೆಸರು ಚುಮ್ತದೆ. ಅದು ಏಳುವರೆ ಕೋಲಿಗೆ ತಾಗಿದ್ರೆ ಅವರಿಗೆ ಮೆಡಲ್. ಓ
ಗೆದ್ರು ಅಂತ. ಆಗಿನ ಕಾಲದಲ್ಲಿ ಆ ಮೆಡಲ್ ಏನಿರ್ಬೋದು, ಏನಿರ್ಬೋದು, ಟ್ರೋಫಿ, ಕ್ಯಾಶ್, ಒಂದು ಅಂದಾಜು ಮಾಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಏನಿರ್ಬೋದು. ಎಳನೀರು ಗೊತ್ತುಂಟ, ಅದರಲ್ಲಿ ಕೆಂಪು ಕಲರ್ ಬರ್ತದೆ, ಅದಕ್ಕೆ ಗೆಂದಳಿ ಬೊಂಡ ಅಂತ ಹೇಳ್ತೇವೆ. ಅದರ ಒಂದು ಗೊನೆ ಅಂದ್ರೆ ಗೆಂದಳಿ ಬೊಂಡ ಅಂತ ಇದೆ, ಅದು ಅಷ್ಟು ಶ್ರೇಷ್ಠ. ನಂತರ ಬಂದದ್ದು ಅಕ್ಕಿ ಮುಡಿ, ಈಗೆಲ್ಲ ಮೆಡಲ್ ಕೊಡುವಂತದ್ದು. ಸೊ ಮೊದಲು ಕೊಡ್ತಾ ಇದ್ದು ಒಂದು ಗೊನೆ ಗೆಂದಳಿ ಬೊಂಡ, ಅದೇ ಗಿಫ್ಟ್, ಗಿಫ್ಟ್ ಅವಾರ್ಡ್ ಅಂದ್ರೆ ಅದು ಅಷ್ಟು ಶ್ರೇಷ್ಠ ಅಂತ ಹೇಳಿ. ನಂತರ ಬಂದದ್ದು ಅಕ್ಕಿ ಮುಡಿ, ಅಕ್ಕಿ ಕೊಡ್ತಿದ್ರು. ಈಗ ಬರುವಂತದ್ದೆಲ್ಲ ಮೆಡಲ್, ಮೆಡಲ್, ಕ್ಯಾಶ್, ಕ್ಯಾಶ್. ಸೊ ಅದು ಹತ್ರ ಬಂದಂಗೆ, ಟಾರ್ಗೆಟ್ ಹತ್ರ ಬಂದಂಗೆ ಅವನು ಒಂದು ಕಾಲು ನೀರಲ್ಲಿ ಇಡ್ತಾನೆ, ಅದನ್ನ ಇದ್ರ ಮೇಲೆ ಹಾಕಿ ಬಿಡ್ತಾನೆ. ಅದು ಆ ಪಾಯಿಂಟ್ಗೆ ಆ ಹೋಲ್ ಅಲ್ಲಿ ಕೆಸರು ಚುಮ್ಕಬೇಕು, ಮೇಲೆ ಬರ್ಬೇಕು ಫೌಂಟನ್ ತರ. ಹಾ, ಫೌಂಟನ್ ತರ. ಅದು ಏಳುವರೆ ಕೋಲಿಗೆ ತಾಕಿದ್ರೆ ಅವನಿಗೆ ಮೆಡಲ್. ಆ ಸಿಸ್ಟಮ್ ವಿವಿಧ ರೀತಿಯ ನೊಗಗಳು, ನೊಗಗಳು ನಿಮ್ಗೆ ಇಲ್ಲಿ ಬಿಚ್ಚುವಾಗ ಎಲ್ಲ ಪಕ್ಕಸಿಗೆ ನಂಬರಿಂಗ್ ಹಾಕಿದ್ದಾರೆ ನೋಡಿ. ಇಲ್ಲಿ ಎಲ್ಲ ನಂಬರ್ ಕಾಣ್ತದೆ ನೋಡಿ, ND7 ND K. ಹಾ, ಹಾಗೆ ಬಿಚ್ಕೊಂಡು ಬರುದು ನೋಡಿ. ಹಾ, ಎಲ್ಲ ಪಕ್ಕಸ್ನಲ್ಲಿ ಉಂಟು. ಹಾಗೆ ಬಿಚ್ಕೊಂಡು ಬಂದು ಅದನ್ನು ಇಲ್ಲಿ ರೀಸ್ಟೋರ್ ಮಾಡುವಂತದ್ದು. ದೊಡ್ಡವು ದಪ್ಪಾಗಿ ಜಾಸ್ತಿ. ಅಂದ್ರೆ ಒಂದು ಮನೆ ಹೆಬ್ಬಾಗಿಲ್ಲ ಅಷ್ಟು ದೊಡ್ಡದು. ಇದು ಅವರದ್ದು ದೈವ ಮಾರಿದುರ್ಗಿ. ಹಾ, ಇದು ಕೂಡ ಬಿಚ್ಕೊಂಡ್ಬಂದಿಟ್ಟು. ಹೌದು, ಇದು ಹೆಬ್ಬಾಗಿಲು. ಹೆಬ್ಬಾಗಿಲಿದ್ದು ಮೇನ್ ಡೋರ್ ಇದು. ಇದಕ್ಕೆ ಆನೆ ಬಾಗಿಲು ಅಂತ ಹೇಳುವಂಥದ್ದು. ಹಾ, ಇವರು ಯಕ್ಷಗಾನಕ್ಕೆಲ್ಲ ಸಪೋರ್ಟ್ ಮಾಡ್ತಿದ್ರು, ಹಾಗಾಗಿ ಸ್ವಲ್ಪ ಯಕ್ಷಗಾನದ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದೇವೆ. ಇದರಲ್ಲಿ ಕಿಚನ್ ಎಲ್ಲ ಓಪನ್ ಟೈಪ್, ಇಲ್ಲಿ ಊಟ ಮಾಡಲಿಕ್ಕೋಸ್ಕರ. ಇದರ ಒಳಗೆ ಕಿಚನ್, ಡೈನಿಂಗ್ ಟೈಪ್ ನೋಡಿ, ಅಲ್ಲೇ ಕಿಚನ್ ಉಂಟು ನೋಡಿ. ಇದಕ್ಕೆ ನಾವು ಒತ್ತು ಶಾವಿಗೆ ಅಂತ ಹೇಳುವಂಥದ್ದು. ಇಲ್ಲಿ ಶಾವಿಗೆ ಹಾಕಿ ಇದನ್ನು ಒತ್ತಿ ಬಿಟ್ಟರೆ ಅದು ಶಾವಿಗೆ. ಹಾಂ, ನಮಗೆ ಇಲ್ಲಿ ಒಂದೊಂದು ಹಬ್ಬಗಳಿಗೆ ಒಂದೊಂದು ತಿಂಡಿಯ ವಿಶೇಷತೆಗಳುಂಟು. ಕರಾವಳಿ ಭಾಗದ್ದು ಅಷ್ಟಮಿಗೆ ಟೈಮಲ್ಲಿ ಚಿಮಣೆ ಅಡ್ಡೆ ಅಂತೇಳಿ ಮಾಡ್ತೇವೆ, ಹಲಸಿನ ಹಣ್ಣೆಯಲ್ಲಿದ್ದು ಅದನ್ನು ಕಟ್ಟಿ ಮಾಡುವಂಥದ್ದು. ಮತ್ತು ದೀಪಾವಳಿ ಟೈಮಲ್ಲಿ ಮೂಡೆ, ಮತ್ತು ಇದು ನಮ್ಮದು ಈ ಬಿಲ್ಲವ ಕಾಸ್ಟ್ ಮತ್ತು ಬಂಡ್ಸ್ ಕಮಿಟಿಯಲ್ಲಿ ಈ ಅರಿಶಿನ ಉಂಟಲ್ಲ ಅದರ ಎಲೆ ಗಟ್ಟಿ ಮಾಡ್ತೇವೆ. ಸೊ ಬಿಲ್ಲವರ ಉದ್ಯೋಗ ಮೂಲ ಕೃಷಿನ, ಕಳ್ಳು ತೆಗೆಯುವಂಥದ್ದು, ಶೇಂದಿ. ಈ ಮನೆ ಸರ್? ಇದು ನೆಲ್ಲಾಡಿ ಮನೆ ಅಂತೇಳಿ, ಇದು ಸಹ ಹೆಬ್ಬಾಗಿಲ್ ಟೈಪೇ. ಇದರಲ್ಲಿ ವಿಶೇಷತೆ ಏನಂತೇಳಿದರೆ ನಿಮಗೆ ಇದು ಮೈನ್ ಡೋರ್, ಈ ಕಂಬ, ಓಕೆ, ಈ ಮೈನ್ ಡೋರು, ಈ ಕಂಬ, ಈ ವಿಂಡೋ, ಆ ಕಂಬಗಳು, ಮೇಲಿನ ಬೀಮ್, ಇದೆಲ್ಲ ರೋಸ್ ವುಡ್. ರೋಸ್ ವುಡ್? ಹಾಂ, ಬೀಟೆ ಮರ ಅಂತ ಹೇಳ್ತೇವೆ. ಈಗ ಒಂದು ಮೈನ್ ಡೋರ್ ಮಾಡಬೇಕಾದ್ರೆ ಸಾಧಾರಣ 6-8 ಲಕ್ಷ ರೂಪಾಯಿ ಬೇಕಾಗ್ತದೆ. ಈಗ ಈಗ ಮಾಡುದ ಮಾಡಿಸು ಅಂತ ಹೇಳಿದ್ರೆ, ಜಸ್ಟ್ ಡೋರ್, ಡೋರ್ ಮಾಡೋದಾದ್ರೆ ಅದು ಈ ಇಷ್ಟು ಕ್ರಾಫ್ಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಂ, ಯಾಕಂದ್ರೆ ಅವಾಗೆಲ್ಲ ಒಳ್ಳೆ ಕಲಾವಿದರು ಕಲಾವಿದರು. ಮತ್ತು ಆ ಮರಕ್ಕೆ ಅಷ್ಟು ಡಿಮ್ಯಾಂಡ್ ಉಂಟು, ಈಗ ರೋಸ್ ವುಡ್ ಮರ ಅಷ್ಟು ಇದರಲ್ಲಿ ಸಿಗೋದು. ಈ ಕಂಬಗಳು, ವಿಂಡೋ, ಮತ್ತು ಮೇಲಿನ ಬೀಮು, ಇದರ ಕಂಬಗಳು ಎಲ್ಲ ರೋಸ್ ವುಡ್ಡು. ಅಂದರೆ ಆಗಿನ ಆ ಶ್ರೀಮಂತಿಗಳು. ಇದು ಓಪನ್ ಕಿಚನ್ ನೋಡಿ, ಇಲ್ಲೇ ಇಲ್ಲಿ ಉಡಿಸುವಂಥದ್ದು. ಇದು ಖಾಲಿ ಒಂದು ಹೆಬ್ಬಾಗಿಲ್ ಟೈಪಿನದ್ದು. ಅಂದರೆ ಕೆಲಸದವರಿಗೆಲ್ಲ ನಿಲ್ಲಕ್ಕೆ ಇಲ್ಲಿ ಜಾಗ, ಮನೆಯವರಿಗೆ ಬೇರೆ. ಆ ಸಿಸ್ಟಮ್ಗಳು ಇಲ್ಲಿ ಸರ್ ನೋಡಿ, ಅವರ ಫೋಟೋ, ಅಲ್ಲಿ ಮನೆಯಲ್ಲಿದ್ದ ಫೋಟೋಗಳನ್ನೇ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ಇವರು ಗಾಂಧಿ ಫಾಲೋವರ್ಸು, ಹಾಗಾಗಿ ಇಲ್ಲಿ ಗಾಂಧಿ ಚರಕಗಳನ್ನು ಇಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಸಪೋರ್ಟ್ ಮಾಡಿದವರು. ನೆಲ್ಲಾಡಿ ಹೌಸ್ ಅಂತ, ನೆಲ್ಲಾಡಿ ಕುಂದಾಪುರ. ನಿಮಗೆ ಇನ್ನೂ ಮನೆ ದೊಡ್ಡದು ಬರ್ತದೆ. ಮತ್ತು ಇದು ಈ ಪೊಸಿಷನ್ ಉಂಟಲ್ಲ, ಇದು ಬಾವಿಗೆ ಹೋಗುವಂಥದ್ದು. ಹಾಂ, ಇದು ಹಟ್ಟಿಗೆ ಹೋಗುವಂಥದ್ದು. ಇದು ದನದ ಕೊಟ್ಟಿಗೆ. ಕೊಟ್ಟಿಗೆಗೆ? ಹಾಂ, ಓಕೆ. ಕೊಟ್ಟಿಗೆಗೆ ಎಂಟ್ರೆನ್ಸ್ ಇದು, ಅದಕ್ಕೊಂದು ಬಾಗಿಲು ಕ್ಲೋಸು. ಇದು ಬಾವಿಗೆ ಹೋಗುವಂಥದ್ದು. ಹಾಂ, ಅಂದರೆ ಹೊರಗೆ ಇರುವಂಥದ್ದು ಅಲ್ಲಿಂದ, ಅಂದರೆ ಇದರ ಒಳಗೆ, ಕೋರ್ಟ್ಯಾರ್ಡ್ ಒಳಗೆ ಇರುವಂಥದ್ದು.
ತುಳಸಿ ಓಪನ್ ಓಪನ್ ಬಂದವರಿಗೆ ಇಲ್ಲಿ ನೀರು ಕೊಡ್ತಾರೆ, ಇಲ್ಲ ಕೈ ಕೊಳ್ ತೊಳಿಕ್ಕೆ ತೊಳಿವಂಥದ್ದು. ವಾಟ್ ಆರ್ ಯು ಡೂಯಿಂಗ್? ಇದು ತೊಟ್ಲಂಗಡಿ, ಇದು ನೆಶದ ಅಂಗಡಿ, ಮೂಗು ಹೇಳುವ ನೆಶ. ನಿಮಗೆ ಮುಂಚಿನ ಕಾಲದಲ್ಲಿ ಈಗಲೂ ಸಹ ನಿಮಗೆ ಗ್ರೀನ್ ಬಾಟ್ಲ್ ಎಲ್ಲಿ ಇದ್ರೆ ಅದು ಹಾಳಾಗೋದಿಲ್ಲ ವಸ್ತುಗಳು ಸೂರ್ಯನ ಬೆಳಕಿಗೆ, ಅದಕ್ಕೋಸ್ಕರ ಗ್ರೀನ್ ಬಾಟ್ಲ್ ಮಾಡುವಂಥದ್ದು. ಓಕೆ ಸರ್, ನಾನು ಈಗ ಗಮನಿಸ್ತಾರದು, ಸೊ ನೀವು ಇಲ್ಲಿಟ್ಟಿರೋದು ಶನಯ್ಯವ್ರು ಮಾಡಿರೋದು ಎಲ್ಲ ಶ್ರೀಮಂತಿಕೆಯ ಸಂಕೇತ. ಸೊ ಆ ಕಾಲದ ಬಡವ್ರ ಮನೆ ಯಾವುದು ಪ್ರೊಟೆಕ್ಟ್ ಮಾಡಿಲ್ಲ, ಈ ಗುಡಿಸಲಿನ ಮನೆ ಅದ್ರದ ಮನೆ. ಅಂದರೆ ಆಗಿನ ಕಾಲದ ಬಡವ್ರು ಅಂತ ಹೇಳಿದ್ರೆ ನೋಡಿ, ಮನೆಗಳು ಅಲ್ಲಿ ಶ್ರೀಮಂತಿಗೆ ಬಡವ ಯಾರು ಇರಲಿಲ್ಲ, ಮನೆಗಳು ಮನೆಗಳೇ ಅಂದರೆ ಹಂಚಿನ ಮನೆಗಳೇ. ಹುಲ್ಲಿನ ಮನೆ ನಂತರ ನಮಗೆ ಹಂಚಿನ ಮನೆಗಳು ಬಂದದ್ದು. ಎಲ್ಲರೂ ಕೃಷಿ ಪ್ರಧಾನ, ಅಲ್ಲಿ ಬಡವರು ಶ್ರೀಮಂತರು ಯಾರೂ ಇರಲಿಲ್ಲ. ಎಲ್ಲರೂ ಊಟ ಮಾಡಲಿಕ್ಕೆ ಎಲ್ಲರ ಹತ್ರ ಅಕ್ಕಿಗಳಿದ್ರು. ಆದರೆ ಆಗಿನ ಕಾಲದಲ್ಲಿ ಯಾರು ಅಂಗಡಿಯಲ್ಲಿ ತರುವವರು ಯಾರಿಲ್ಲ, ಹಾಗಾಗಿ ಶ್ರೀಮಂತಿಗೆ ಅಲ್ಲಿ ತೋರಿಸುವಂಥದ್ದು ಇಲ್ಲ ಅಲ್ಲ. ಅಲ್ಲಿ ಜಮೀನ್ದಾರ ಅಂತೇಳಿ ಅದು ಬೇರೆ ಇತ್ತು, ಅಂಥವರದ್ದು ಮನೆಗಳು ಇದು ಅಲ್ಲ ಜಮೀನ್ದಾರ ಮನೆ. ಹಾಂ, ಮನೆಗಳು ಎಲ್ಲರ ಮನೆಗೂ ಹಂಚಿನ ಮನೆ. ಹಾಂ, ಇರ್ತದೆ ಇಲ್ಲ, ಬಟ್ ಸೋಗೆ ಮನೆ ಅಂಥದ್ದಿತ್ತು. ಅದು ಒಂದು ಕಡೆಯಲ್ಲಿ, ಒಂದು ಊರಿನ ಒಂದು ಬದಿಯಲ್ಲಿ ಇರುವಂಥದ್ದು. ಅಂದರೆ ಅದು ಕಾಲಕ್ರಮೇಣಕ್ಕೆ ಅದು ಬಿದ್ದೋಗಿರ್ಬೋದು ಇವರು ಹೋಗುವಾಗ. ಬಟ್ ಇವರು ಅಂಥದ್ದು ಯಾವುದೋ ಒಂದು ಪ್ರೊಟೆಕ್ಟ್ ಮಾಡಿ ಅಥವಾ ಆ ಥರದ್ದು ಅಂಥದ್ದು ಮಾಡಲಿಲ್ಲ. ಅವಾಗ ಕ್ಲಾಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಇನ್ಕಮ್ ಲೆವೆಲ್ ಇದೆಯಾ? ಅದು ಇದು ನಮ್ಮದು ವಾಶ್ರೂಮ್. ಓ, ಟಾಯ್ಲೆಟಾ? ಹಾಂ, ಅದು ಅಲ್ಲಿ ಅಲ್ಲಿ ಬರಬೇಕು. ಸೊ ನಾನು ಕೇಳ್ಕೊತೀನಿ ಸ್ನೇಹಿತರೆ, ದಯಮಾಡಿ ಇಂಥ ಒಳ್ಳೆ ಪರ್ಪಸ್ಗೆ ಕನ್ನಡಿಗರು ಉದಾರವಾಗಿ ದಾನ ಕೊಡಿ. ಇದು ನೀವು ನೋಡ್ತಿದ್ದೀರಿ ಕಣ್ಣಾರೆ ಅಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ, ದಯಮಾಡಿ ಸಪೋರ್ಟ್ ಮಾಡಿ, ನಾನು ಕೂಡ ಮಾಡ್ತೇನೆ ಅಂತ ತಮ್ಮಲ್ಲಿ ಕೇಳ್ಕೊತೇನೆ.